ನಾವೀಗ ಕಾಚೇನಹಳ್ಳಿ ಗ್ರಾಮ ನಾಗಮಂಗಲ ತಾಲೂಕಿನಲ್ಲಿದ್ದೇವೆ, ಡಿಸ್ಟ್ರಿಕ್ಟ್ ಮಂಡ್ಯ. ಇಲ್ಲಿ ರೈತರ ಹೆಸರು ಜಯರಾಮ್ ಅಂತೇಳಿ. ಇವರು ಕಳೆದ ಒಂದು ತಿಂಗಳಿನಿಂದ ನಮ್ಮ ಗ್ರೀನ್ ಪ್ಲಾನೆಟ್ನ ಜೈವಿಕ ಉತ್ಪನ್ನಗಳನ್ನು ಹಾಕಿ ಅವರ ಸೌತೆ ಬೆಳೆಯನ್ನು ಬೆಳೀತಿದ್ದಾರೆ. ಅವರ ಅನುಭವನ ಕೇಳೋಣ. ಜಯರಾಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನವನ್ನು ಬಳಸ್ತಿದ್ದೀರಿ? ಎಷ್ಟು ದಿನ ಬಳಸಿ ಬಳಕೆ ಮಾಡ್ತೀರಿ? ನಾವು ಆಲೆ 6 ತಿಂಗಳಿಂದ ಬಳಕೆ ಮಾಡ್ತಾ ಇದ್ದೀವಿ. ಓಕೆ. ಈಗ ಆಲ್ರೆಡಿ ಈಗ 1 ತಿಂಗಳಿಂದ ಇದಕ್ಕೆ ಸಂಪೂರ್ಣವಾಗಿ ಗ್ರೀನ್ ಪ್ಲಾನೆಟ್ನೇ ಅವಲಂಬಿತವಾಗಿದ್ದೀವಿ. ಮತ್ತೆ ಈಗ ಈ ಸೌತೆ ಗಿಡಕ್ಕೆ ಈಗ 42 ದಿನ ಕಳೆದಿದೆ. ಆಲೆ ಸೌತೆಕಾಯಿ ಬಂದಿವೆ 42 ದಿನಕ್ಕೆ ಆಲ್ರೆಡಿ. ಓಕೆ. ಸೈಜ್ ಎಲ್ಲ ಆಗಿದೆ? ಚೆನ್ನಾಗಿದೆ ಸರ್, ಸೈಜು ಎಲ್ಲ ಯೂನಿಫಾರ್ಮ್ ಆಗಿದ್ದಾರೋ? ಹೌದು ಸರ್. ಓಕೆ. ಈಗ ನೀವು ಮೇಲ್ಗೊಬ್ಬರವಾಗಿ ಏನು ಕೊಟ್ಟಿದ್ದೆ ಜಯರಾಮರೆ? ಮೇಲ್ಗೊಬ್ಬರವಾಗಿ ನೈಟ್ರಕಿಂಗ್, ಇದು ನೈಟ್ರಕಿಂಗು. ಓಕೆ. ಮತ್ತೆ ಪ್ರೀಮಿಯಂ ಅಂತ ಈ ಸತಿ ಕೊಟ್ಟಿದ್ದೀನಿ. ಸರಿ. 8 ದಿವಸ ಆಗಿದೆ. ಓಕೆ. ಮೊದಲು ಇದಕ್ಕೆ ಒಂದು 15 ದಿನ ನೈಟ್ರಕಿಂಗ್ ಅಂತ ಕೊಟ್ಟೆ. ಓಕೆ. ಮತ್ತೆ ಸರಿ ಹೇಳಿ. ಮತ್ತೆ ಇದು ಈಗ ನೀವು ಇದು ಪ್ರೀಮಿಯಂ. ಹಾಂ ಹೌದು. ಈ ಪ್ರೀಮಿಯಮನ್ನು ಇದನ್ನು ಯಾವ ರೀತಿ ಬಳಕೆ ಮಾಡಿದ್ರಿ? ಇದು ಜೀವಾಮೃತ ಅಂತ ಮಾಡಿ ಸಗಳಿ ಗಂಜಲ ತಪ್ಪೆ. ಅದು ಹೇಗೆ ರೆಡಿ ಮಾಡಿದೆ ಹೇಳಿ? ನಾವು ಫಸ್ಟ್ನೇ ದಿವಸ ಸಗಳಿ ಗಂಜಲ ಒಂದು 20 ಕೆಜಿ ಸಗಳಿ. ಅದು ಎಷ್ಟು ಲೀಟರ್ ಡ್ರಮ್ಗೆ? ಒಂದು 200 ಲೀಟರ್ ಡ್ರಮ್ಗೆ. ಓಕೆ. 20-30 ಕೆಜಿ ಸಗಳಿ ಹಾಕ್ಕೊಂಡು. ಓಕೆ. ಒಂದು 15-30 ಲೀಟ್ರ್ ಗಂಜಲ ಹಾಕ್ಕೊಂಡಿದ್ದೀವಿ. ಒಂದು 5-6 ಲೀಟ್ರ್ ಮಜ್ಜಿಗೆ ಹಾಕ್ಕೊಂಡಿದ್ದೀವಿ. ಮತ್ತು ಕಾಳು, ದ್ವಿದಳ ಧಾನ್ಯದ ಕಾಳು ಹಸಿಟ ಮಾಡಿ ಎರಡೂವರೆ ಕೆಜಿ ಹಸಿಟ ಮಾಡಿ ಒಂದೇ ದಿವಸ ಹಾಕಿ ಅದು 4-5 ದಿವಸ ಆದಮೇಲೆ ಈ ಪ್ರೀಮಿಯಂ ಅನ್ನೋದು ಅದರೊಳಗೆ ಹಾಕಿ ಬಿಟ್ಟಿದ್ದೀನಿ. ಪ್ರತಿ ಒಂದು ಗಿಡಕ್ಕೂ ಬಿಟ್ಟಿದ್ದೀನಿ. ಈಗ ಈಗ ಒಂದು 8 ದಿವಸ ಆಗಿದೆ. ಸರಿ. ಈಗ ಇದು ಎಷ್ಟು ತಿಂಗಳಾಯ್ತು ಈಗ ನಿಮ್ಮ ಸರ್? 42 ದಿನ. ಒಂದು ತಿಂಗಳ ಮೇಲೆ 12 ದಿನ ಅಷ್ಟೇ. ಇದು ಮಾಮೂಲಾಗಿ ಹೂ ಬಿಡೋದು ಎಷ್ಟು ತಿಂಗಳಾಗುತ್ತೆ, ಎಷ್ಟು ದಿನ ಆಗುತ್ತೆ ಸರ್? ಮಾಮೂಲಿ 45-46 ದಿನಕ್ಕೆ ಬರಬೇಕಿದು. ಓಕೆ. ಈ ಒಂದು 2 ದಿವಸ ಇನ್ನೂ ಬೇಗನೆ ಬರೋದು. ನಮ್ಮದು ಅಣ್ಕಲ್ ಮಳೆ ಹೊಡೆದು ಹಿಂಗೆ ಇದಾಗಿರೋದು, ತೆಳಗಾಗಿರೋದು. ಸರಿ. ಅದರಲ್ಲೂ ಈ ಇದೊಂದು ನಮ್ಮ ಗ್ರೀನ್ ಪ್ಲಾನೆಟಿಂದ ಇಷ್ಟು ಸಹಾಯ ಮಾಡಿ ಈ ಥರ ಚೆನ್ನಾಗಿ ಬಂದಿರೋದು. ಓಕೆ. ಗ್ರೀನ್ ಪ್ಲಾನೆಟೇ ಒಂದು ಶಕ್ತಿಯಾಗಿತ್ತೆ ಇದು ಪ್ರೀಮಿಯಂ ಕೊಟ್ಟು. ಓಕೆ. ಮತ್ತೆ ಸ್ಪ್ರೇ ಮುಖ ಸ್ಪ್ರೇ ಆಗಿ ಏನು ಕೊಟ್ಟಿದ್ರಿ ನೀವು ಸ್ಪ್ರೇಗೆ? ಸರ್, ನಾನು ಈಗ ಸ್ಪ್ರೇಗೆ ವೈರಸ್ ಹಾಲು. ಓಕೆ. ಮತ್ತೆ ಬ್ಲೂಮು. ಮತ್ತೆ ಓಕೆ ಕೊಟ್ಟಿದ್ರಲ್ಲ. ಸರಿ. ಈಗ ನೀವು ಇದಕ್ಕೆ ಕೆಮಿಕಲ್ ಏನೋ ಹೊಡೆದಿರ ಔಷಧಿ ಅದ ವಿಷ ಸರ್? ಇದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಕೆಮಿಕಲ್ಲೇ ಸೋಕ್ಸಿಲ್ಲ ನಾನು. ಸರಿ. ಬೆಳಿಲೇಬೇಕು ಈ ಗ್ರೀನ್ ಪ್ಲಾನೆಟಲ್ಲಿ ಅಂತ ಅಂದ್ಬಿಟ್ಟು ಕೆಮಿಕಲ್ನೇ ಸೋಕ್ಸಿಲ್ಲ. ಮತ್ತೆ 20-20 ಅನ್ನೋದ ಒಂದು ಮೂಟೆ ಗೊಬ್ಬರ ಹಾಕಿದ್ದೀನಿ. ಅದು ಹಾಕ್ಲೇಬೇಕು, ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ನೀವು ಒಂದೇ ಬಾರಿ ನೀವು ರಾಸಾಯನಿಕ ಕಡಿಮೆ ಮಾಡೋಕ್ಕಾಗಲ್ಲ. ಒಂದೇ ಮೂಟೆ ಗೊಬ್ಬರ ಹಾಕಿರೋದಿಕ್ಕೆ ಈಗ ಇಷ್ಟು ಈ ಲೆವೆಲ್ಗೆ. ಓಕೆ. ಈಗ ಹಾಕ್ಬೇಕು ಅಂತ ಇದ್ದೀನಿ 10-26 ಅಂತ. ಹತ್ತು 26ನೇ ಹಾಕ್ತೀನಿ. ಸರಿ. ನೀವು ಪ್ರೀಮಿಯಂ ಜೊತೆಯಲ್ಲಿ ಬ್ಲೂಮ್ನ ಮಿಕ್ಸ್ ಮಾಡಿ ಬುಡ ಕೊಟ್ಟರೆ ತುಂಬ ಒಳ್ಳೆಯದು. ಪ್ರೀಮಿಯಂ ಬ್ಲೂಮ್ನ ಬ್ಲೂಮ್ನ ಮಿಕ್ಸ್ ಮಾಡಿದ್ರೆ ಈಗ ನೀವು ಹೂಕಾಯಿ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಸ್ಪ್ರೇ ಮುಖಾಂತರ ಬ್ಲೂ ಮತ್ತು ನೈಟ್ರಕಿಂಗ್ನ ಸ್ಪ್ರೇ ಕೊಡಿರಿ. ಸರಿ. ಮತ್ತು ಇದನ್ನು ಆರ್ಗಮೇಟು ಮತ್ತು ಇದು ಈ ಫಂಗಸ್ ಬರೋ ಫಂಗ ಹಿಟ್ಟು ಇದನ್ನು ಕೂಡ ಸ್ಪ್ರೇ ಕೊಡಬೇಕು. ಆರ್ಗಮೆಟ್ಟು ಕೊಟ್ಟಿದ್ದೀನಿ ಸರ್, ಫಸ್ಟ್ ಸತಿ ಕೊಟ್ಟಿದ್ದೆ ಆರ್ಗಮೆಟ್ಟ. ಓಕೆ. ಈ ಸತಿ ವೈರಸ್ ಹಾಲು ಕೊಟ್ಟಿದ್ದೀನಿ. ಸರಿ. ಈಗ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಪಡೆದಿದ್ದೀರಲ್ಲ, ಇದು ಯಾವ ರೀತಿ ನೀವು ಪಡೆದಿದ್ದೀರಿ? ಸಬ್ಸಿಡಿ ಮುಖಾಂತರ ಪಡೆದಿರಿ, ಅದಕ್ಕೆ ಏನು ಮಾಡಿದಿರಿ ನೀವು? ಹೌದು ಸರ್, ಸಬ್ಸಿಡಿ ಮುಖಾಂತರ ನಾನು ಸಿಲ್ವರ್ ಪ್ಯಾಕ್ ಅಂತ ಮಾಡಿಕೊಂಡು 4,400 ರೂಪಾಯಿ ಕೊಟ್ಟು ನಾನು ಔಷಧಿ ಕೊಂಡ್ಕೊಂಡೆ. ಓಕೆ. ಇದಕ್ಕೆಲ್ಲ ಆಗೈತೆ, ಇನ್ನು ಮುಂದೆ ತಗೋಬೇಕು, ಪರ್ಚೇಸ್ ಮಾಡ್ಬೇಕು ಸರ್. ಈಗ ನೀವು ಮೊದಲು ಸೌತೆಕಾಯಿ ಬೆಳೆದಿದ್ದೀರಿ, ಇದ್ರ ಮುಂದೆ ಗ್ರೀನ್ ಪ್ಲಾನೆಟ್ ಮುಂಚೆನೆ. ಹೌದು. ಆ ರೀತಿ ಯಾವ ಟೈಮಲ್ಲಿ ನೀವು ಕೆಮಿಕಲ್ ಆಗಿ ಮತ್ತು ವಿಷ ಹಾಕಿ ಬೆಳೆದಿದ್ದೀರಿ? ಅದು 1-2 ಸತಿ ಸರ್. ಅದಕ್ಕೆ ಆಲಿ 8-6 ಸತಿನೂ ಹೊಡಿಬೇಕಾಯ್ತು ಔಷಧಿ ಈ ಲೆವೆಲ್ಗೆ. ಓಕೆ. ನಾನು 2ನೇ ಬಾರಿ ಔಷಧಿ ಹೊಡೆದಿರೋದು, ಈ 3ನೇ ದಿವಸ 3ನೇ ಬಾರಿ. ಅದು ಔಷಧಿ ಅಂದ್ರೆ ಯಾವುದು ಔಷಧಿ? ಗ್ರೀನ್ ಪ್ಲಾನೆಟ್ ಅಂದೆ. ಇದು ಔಷಧಿ, ಅದು ವಿಷ ಇದೆ. ಅದು ಹೌದು, ಇದು ಔಷಧಿ ಇದೆ. ಈಗ ಅಂದ್ರೆ ನೀವು ಈಗ ಅಲ್ಲಿ ನೀವು ರಾಸಾಯನಿಕ ಮತ್ತೆ ವಿಷಮುಕ್ತ ಬೆಳೆಯುವಾಗ ನಿಮಗೆ ಎಷ್ಟು ಖರ್ಚು ಬರ್ತಿತ್ತು? ಆಗ 1ಕ್ಕೆ ಡಬಲ್ ಸರ್. ಡಬಲ್ ಆಗ್ತದೆ? ಡಬಲ್ ಅಂದ್ರೆ ನೀವೀಗ 300 ಆಗ್ತದೆ ಔಷಧಿ, ರೋಗ ಕಂಟ್ರೋಲ್ ಆಗದವರು 300 ಆಗ್ತದೆ. ಈ ಸತಿ ನಮ್ಮ ಗ್ರೀನ್ ಪ್ಲಾನೆಟ್ನಿಂದ ಹೊಡೆದಿರೋದಕ್ಕೆ 1/4 ಭಾಗ ನಮಗೆ ದುಡ್ಡು ಉಳ್ಕೊತೈತೆ, ಮತ್ತು ಇಳುವರಿನೂ ಚೆನ್ನಾಗಿ ಬರ್ತೈತೆ. ಈಗ ನೀವು ಈಗ ಓವರಾಲ್ ಈಗ ಸೌತೆಕಾಯಿ ಬೆಳೆಯೋರು, ತರಕಾರಿ ಬೆಳೆಯೋರು, ಅವರಿಗೆ ನೀವು ಕೂಡ ಸಂದೇಶ ಏನು? ನಾವು ಸಂದೇಶ, ನಾವು ಗ್ರೀನ್ ಪ್ಲಾನೆಟನ್ನ ಔಷಧಿ ಉಪಯೋಗಿಸಿ ನಿಜವಾಗ್ಲೂ ಇದರಲ್ಲೇನು ಮೋಸ ಇಲ್ಲ.
ಸರಿ, 100%‌ ರಿಸಲ್ಟ್ ತಗೊಳ್ಳಿ, ಮತ್ತೆ ಶ್ರಮ ಇದೆ ಸುಖ ಇದೆ. ಓಕೆ ಓಕೆ, ಓವರಾಲ್ ನೀವು ತೃಪ್ತಿ ಇದ್ದೀರಿ ಜಯರಾಮರೇ? ಹಾಂ ಸರ್. ಓಕೆ, ನಿಮಗೆ ಗ್ರೀನ್ ಪ್ಯಾನ್ ಕೈ ಜೋಡಿಸಿದ ತುಂಬ ಧನ್ಯವಾದಗಳು. ನಿಮಗೆ ಲಾಭದಾಯಕ ಕೃಷಿ ಬರಲಿ, ಇನ್ನೂ ಹೆಚ್ಚು ಆದಾಯ ಬರಲಿ ಎಂದು ಆಶಿಸುತ್ತಾ ನಾವು ಇದನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಜಯರಾಮರೇ. ನಮಸ್ಕಾರ.